ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಲಕ್ಷ್ಮಿ, ಶಿವಮೊಗ್ಗ. ಖಾದ್ಯದ ಹೆಸರು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಸ್ವರ್ಣಗೌರಿ 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 ರಸಪಾಕ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಸ್ವರ್ಣಗೌರಿ ಚಿಲ್ಲಿ ಪೌಡರ್ 1.5 ಸ್ಪೂನ್, ಸ್ವರ್ಣಗೌರಿ ಅರಿಶಿನ ಪುಡಿ ಸ್ವಲ್ಪ, ಚಿಕನ್ 1/2 ಕೆಜಿ, ಜೀರಾ ಸಾಂಬಾರ್ ರೈಸ್ 2 ಕಪ್, ಮೊಸರು 1 ಬೌಲ್, ನಿಂಬೆಹಣ್ಣು 1, ಎಣ್ಣೆ 4 ಸ್ಪೂನ್, ತುಪ್ಪ 4 ಸ್ಪೂನ್, ಉಪ್ಪು 2 ಸ್ಪೂನ್, ಈರುಳ್ಳಿ 2, ಹಸಿಮೆಣಸಿನಕಾಯಿ 5, ಕೊತ್ತಂಬರಿ ಸೊಪ್ಪು 1 ಕಟ್, ಪುದೀನ ಸೊಪ್ಪು 1 ಕಟ್, ಮೆಂತ್ಯ ಸೊಪ್ಪು 1 ಕಟ್, ಚಕ್ಕೆ 2, ಲವಂಗ 5, ಮೆಣಸು 1 ಸ್ಪೂನ್, ಏಲಕ್ಕಿ 4, ಜೀರಿಗೆ 1 ಸ್ಪೂನ್, ಕಲ್ಲು ಹೂವು 2, ಜಾಯಿಕಾಯಿ 1, ಜಾಪತ್ರೆ 1, ಅನಾನಸ್ ಹೂ 2, ಮರಾಠಿ ಮೊಗ್ಗು 2. ಬನ್ನಿ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ಸಾಲ್ಟ್, ನಾವು ಇದಕ್ಕೆ ಸ್ವರ್ಣಗೌರಿ ಅವರ ಟರ್ಮರಿಕ್ ಪೌಡರ್ ಯೂಸ್ ಮಾಡೋಣ, ಚಿಲ್ಲಿ ಪೌಡರ್ ಯೂಸ್ ಮಾಡೋಣ, ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋಣ, ಮತ್ತು ಕರ್ಡ್ ಯೂಸ್ ಮಾಡೋಣ, ಒಂದು 1/2 ಲೆಮನ್ ಯೂಸ್ ಮಾಡೋಣ, ಕಲಸಿದ ನಂತರ ಇದನ್ನು 30 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ನಾನು ಬಾಣಲಿಗೆ ಕಾಯಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಅದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಕಾಳು ಮೆಣಸು, 4 ಹಸಿಮೆಣಸು, ನಾನು 1 ದಪ್ಪ ಈರುಳ್ಳಿ ತೊಗೋತಾ ಇದ್ದೀನಿ. ನಾನು ಈ ಉರಿದಿರ್ತಕ್ಕಂಥ ಈರುಳ್ಳಿನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಪುದೀನ ಮತ್ತು ಕೊತ್ತಂಬರಿ ಮತ್ತು ಮೆಂತ್ಯ ಅಂತ ನಾನು ಉಕ್ಕೋತಾ ಇದ್ದೀನಿ. ಉರಿದಿದ ತಕ್ಷಣ ಅದು ತಣ್ಣಗಾದ್ಮೇಲೆ ಅದನ್ನು ಕೂಡ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಒಂದು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇದು ಬಿಸಿಯಾದ ನಂತರ ನಾನು ಎಲ್ಲ ಸ್ಪೈಸಸ್ ಹೇಳಿದ್ದೆನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಇದೆಲ್ಲದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕೋಣ. ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಗೋಲ್ಡನ್ ಫ್ರೈ ಆಗಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಂತರ ಸ್ವರ್ಣಗೌರಿ ಅವರ ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಹಾಕ್ಕೊಳ್ಳೋಣ. ಇದನ್ನು ಸಣ್ಣ ಒಯ್ಲಿ 1-10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಮಸಾಲೆ ಬೇಯ್ತಾ ಇದೆ. ಇವಾಗ ಅವಾಗಲೇ ಫ್ರೈ ಮಾಡಿಟ್ಕೊಂಡ್ವಲ್ಲ ಈರುಳ್ಳಿ ಮತ್ತು ಚಕ್ಕೆ, ಏಲಕ್ಕಿದು ಅದ್ರ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರಾಗೆ 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಬಿರಿಬೇಕು. 10 ಮಿನಿಟ್ಸ್ ಆನಿಯನ್ ಪೇಸ್ಟ್ ಮತ್ತು ಚಿಕನ್ ಬೆಂದಮೇಲೆ ಆ ಸೊಪ್ಪುಗಳು ರುಬ್ಕೊಂಡ್ವಲ್ಲ, ಸೆಕೆಂಡ್ ಮಸಾಲೆ ಮಾಡ್ಕೊಂಡ್ವಲ್ಲ, ಆ ಮಸಾಲನ ಇವಾಗ ಹಾಕ್ತಾಯಿದ್ದೀನಿ. ಒಳ್ಳೆ ಕಲರ್ ಬರ್ತಾ ಇದೆ ಇವಾಗ ನೋಡಿ, ಪಕ್ಕ ನಾಟಿ ಸ್ಟೈಲ್. ಇವಾಗ ಬಿರಿಯಾನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು 10 ನಿಮಿಷ ಜೀರಿಗೆ ಸಾಂಬಾರು ಸಹ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಲೆಮೆನ್ನು ಮತ್ತು 1 ಸ್ಪೂನ್ ತುಪ್ಪ ಹಾಕಿ 1 ವಿಷಲ್ ಹಾಕ್ಸಿದ್ರೆ ಸಾಕು. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸ್ಕೊಂಡ್ರೆ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ. ಎಸ್, ಇವಾಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ, ಓಪನ್ ಮಾಡೋಣ. ವಾಹ್, ತುಂಬ ಚೆನ್ನಾಗಾಗಿದೆ. ಲಕ್ಷ್ಮಿ ಅವರ ವಿಶೇಷ ಖಾದ್ಯ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತಿನ್ನಲು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೊಸ ತಿನಿಸುಗಳನ್ನು ಮಾಡುವ ಕಲೆ ನಿಮ್ಮಲ್ಲಿದ್ದಲ್ಲಿ ಸ್ವರ್ಣಗೌರಿ ರಸಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲು 8904080511 ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ. ಸ್ವರ್ಣಗೌರಿ 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 ರಸಪಾಕ.